हाय स्नेहितरे, नमस्कार ಎಲ್ಲರಿಗೂ. ಜಲಸಂಪನ್ಮೂಲ ಇಲಾಖೆಯ SDA ಹುದ್ದೆಗೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಯಾವ ರೀತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಗೂಗಲ್ ಸರ್ಚ್ ಅಲ್ಲಿ ಹೋಗಿ ವಾಟರ್ ರಿಸೋರ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಓ ಡಾಟ್ ಇನ್ ಅಂತ ಸರ್ಚ್ ಮಾಡಿ, ಈ ರೀತಿಯಾಗಿ ಬರುತ್ತೆ ಅಧಿಕೃತವಾದಂಥ ವೆಬ್ಸೈಟು ಜಲಸಂಪನ್ಮೂಲ ಇಲಾಖೆಯದು. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಇಲ್ಲಿ ನೇಮಕಾತಿ ಅಂತ ಬ್ಲಿಂಕ್ ಆಗ್ತಾ ಇದೆ ನೋಡಿ, ನೀವು ನೇಮಕಾತಿ ಅಂತ ಬರ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ನಾವು ಲೋಡಿಂಗ್ ತಗೊಂಡು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಗ್ರೂಪ್ ಸಿ ಹುದ್ದೆ ಬ್ಯಾಕ್ಲಾಗ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ನೇಮಕಾತಿಯಾಗಿ ಅರ್ಜಿ ಆಹ್ವಾನ ಪ್ರಕಟಣೆ ಅಂತ ಇಲ್ಲಿ ನೀವು ಅಂತ ಬರ್ತಾ ಇದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ರೆಡ್ ಅಕ್ಷರದಲ್ಲಿ ಕಾಣ್ತಾ ಇದೆಲ್ಲ, ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಈ ರೀತಿಯಾಗಿ ನೋಡಿ, ಜಲಸಂಪನ್ಮೂಲ ಇಲಾಖೆ ಇಲ್ಲಿ ಫಸ್ಟ್ಗೆ ಮೂರು ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಹಾಕಿದ ನಂತರ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಳ್ಳೋದಿರುತ್ತೆ. ಮೂರು ಸ್ಟೆಪ್ ಇದ್ದಾವೆ. ಈ ಮೂರು ಸ್ಟೆಪ್ಪನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಆನ್ಲೈನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಒಂದ್ಸಲ ಸೂಚನೆ ಇದೆಯಲ್ಲ, ಈ ಸೂಚನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆಗೆ ಸೂಚನೆ ಇನ್ಸ್ಟ್ರಕ್ಷನ್ ತುಂಬಾ ಕೇರ್ಫುಲ್ ಆಗಿ ಓದ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಹುದ್ದೆಯ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಟ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಮಾಡಿದ ನಂತರ ಇಲ್ಲಿ ನೋಡಿ, ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ದ್ವಿತೀಯ ದರ್ಜೆ ಸಹಾಯಕ ಅಂತ ಅದನ್ನು ಕ್ಲಿಕ್ ಮಾಡಿ. ಮಾಡಿದ ನಂತರ ಇಲ್ಲಿ ಅಭ್ಯರ್ಥಿಯ ಪೂರ್ಣ ಹೆಸರು SLC ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಂಟರ್ ಯುವರ್ ನೇಮ್ ಅಂತಿದೆಯಲ್ಲ, ಇಲ್ಲಿ 10ನೇ ತರಗತಿಯಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಅದೇ ರೀತಿಯಾಗಿ ಇಲ್ಲಿ ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ SLC ಮಾರ್ಕ್ಸ್ ಕಾರ್ಡ್ ಥರ ಇಲ್ಲಿ ಎಂಟರ್ ಮಾಡಬೇಕು ನಿಮ್ಮ ನೇಮನ್ನು. ಅದಾದ ನಂತರ ಮದ್ರಾಸ್ ನೇಮ್, ತಾಯಿ ಹೆಸರು ಅಂತಿದೆ, ಇಲ್ಲಿ ತಾಯಿ ಹೆಸರನ್ನು ಎಂಟರ್ ಮಾಡಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವ ಹಾಗೆ ಎಂಟರ್ ಮಾಡಿ. ಸ್ನೇಹಿತರೆ, ನಾನಿಲ್ಲಿ ಫಿಲಪ್ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ನಿಮಗೆ ಹೇಳಿಕೊಡ್ತೀನಿ. ಯಾಕೆಂದರೆ ಫಿಲಪ್ ಮಾಡಿದ ನಂತರ ಮತ್ತೆ ನಾನು ಅದನ್ನು ಬ್ಲರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಎಂಟರ್ ಮಾಡೋದು ಬೇಡ, ಬ್ಲರ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಎಂಟರ್ ಮಾಡಿ ತೋರಿಸ್ತಾ ಇಲ್ಲ. ಜಸ್ಟ್ ನಿಮಗೆ ಹೇಳಿಕೊಡ್ತೀನಿ ಏನೇನು ಫಿಲಪ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಹೇಳಿಕೊಡ್ತೀನಿ ಅಷ್ಟೇ. ಇಲ್ಲಿ ನೀವು ಫಿಲಪ್ ಮಾಡ್ಕೊಳ್ಳಿ, ತಾಯಿ ಹೆಸರು. ಅದಾದ ನಂತರ ತಂದೆ ಅಥವಾ ಗಂಡನ ಹೆಸರು ಅಂತಿದೆ, ತಂದೆ ಇದ್ರೆ ತಂದೆ ಹಾಕಿ, ಮದುವೆ ಆಗಿದ್ದರೆ ಗಂಡನ ಹೆಸರು ಹಾಕಬೇಕಾಗುತ್ತೆ. ಇಲ್ಲಿ ಫಾದರ್ ನೇಮ್ ಎಂಟರ್ ಮಾಡಿ. ಅದಾದ ನಂತರ ಲಿಂಗ ಅಂತ ಕೇಳುತ್ತೆ, ಪುರುಷ ಸ್ತ್ರೀ ಮೇಲ್ ಅಂತ ಕೇಳುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಆರ್ ಫೀಮೇಲು. ಅದಾದ ನಂತರ ಮೀಸಲಾತಿ ವರ್ಗ SC ಅಂತ ಕೊಟ್ಟಿದ್ದಾರೆ. ಓನ್ಲಿ ಫಾರ್ ಇದು SC ಕ್ಯಾಟಗರಿವರೆಗೆ ಮಾತ್ರ ಇದೆ. ಸೊ ಹಾಗಾಗಿ ಇಲ್ಲಿ SC ಅಂತ ಒಂದೇ ಬಂದಿದೆ. ಅದಾದ ನಂತರ ಸಬ್ಕ್ಯಾಸ್ಟು ಉಪಜಾತಿ ಅಂತಿದೆ. ಇಲ್ಲಿ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರದಲ್ಲಿ ಹೆಸರು ಏನಿರುತ್ತೆ, ನಿಮ್ಮ ಕಮ್ಯುನಿಟಿ ಹೆಸರು, ಜಾತಿ ಹೆಸರು, ಆ ಒಂದು ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಿ ಈ ಒಂದು ಕಾಲಮ್ನಲ್ಲಿ. ಅದಾದ ನಂತರ ಜನ್ಮದಿನಾಂಕ SLC ಅಂತ ಕೊಟ್ಟಿದ್ದಾರೆ. SLC ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಡೇಟು, ಮಂತು, ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಕೆಳಗಡೆ ಕಾಯಂ ವಿಳಾಸ ಅಂತಿದೆ. ಕಾಯಂ ವಿಳಾಸ ಅಡ್ರೆಸ್ಸನ್ನು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತೋ ಅದೇ ರೀತಿಯಾಗಿ ಸಂಪೂರ್ಣವಾದ ಒಂದು ಹೆಸರು, ತಂದೆ ಹೆಸರು, ಅಡ್ರೆಸ್ಸು, ಹೋಬಳಿ, ತಾಲೂಕು, ಜಿಲ್ಲಾ, ಈ ರೀತಿಯಾಗಿ ಪಿನ್ ಕೋಡ್ ಸಹಿತವಾಗಿ ಒಂದು ಕಂಪ್ಲೀಟ್ ಆದ ಒಂದು ಅಡ್ರೆಸ್ಸನ್ನು ಈ ಒಂದು ಕಾಲಮ್ನಲ್ಲಿ ಎಂಟ್ರ್ ಮಾಡಿ. ಅದಾದ ನಂತರ ತಾಲೂಕು ಅಂತ ಕೇಳುತ್ತೆ, ತಾಲೂಕು ನಿಮ್ಮದು ಯಾವುದಿದೆ ಅದನ್ನು ಈ ಒಂದು ಕಾಲಮ್ನಲ್ಲಿ ಎಂಟ್ರ್ ಮಾಡಿ. ಅದಾದ ನಂತರ ಜಿಲ್ಲೆ, ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಟೇಟ್ ಕೇಳುತ್ತೆ, ಸ್ಟೇಟ್ ಆಟೋಮೆಟಿಕ್ ಆಗಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದರೆ ಸ್ಟೇಟ್ ಆಟೋಮೆಟಿಕ್ ಆಗಿ ಬಂದುಬಿಡುತ್ತೆ. ಪಿನ್ ಕೋಡ್ ಎಂಟ್ರ್ ಮಾಡಿ. ಪಿನ್ ಕೋಡ್ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಪಿನ್ ಕೋಡ್ ಎಂಟರ್ ಆಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನೋಡಿಕೊಂಡು ಇಲ್ಲಿ ಪಿನ್ ಕೋಡನ್ನು ಸರಿಯಾದದ್ದು ಹಾಕಿ. ಅದಾದ ನಂತರ ಶಾಶ್ವತ ವಿಳಾಸ ಮತ್ತು ಸಾಮಾನ್ಯ ವಿಳಾಸ ಒಂದೇ ಆಗಿರಲಿ ಅಥವಾ ಇಲ್ಲದಿರಲಿ ಅಂತ ಕೊಟ್ಟಿದ್ದಾರೆ. ಮೇಲೆ ಹಾಕಿರುವಂಥ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಎರಡು ಒಂದೇ ಆಗಿದ್ದರೆ ಇಲ್ಲಿ ಯಾವುದು ಅಂತ ಕೊಡಬೇಕಾಗುತ್ತೆ. ಎರಡು ಅಡ್ರೆಸ್ ಬೇರೆ ಬೇರೆ ಆಗಿದ್ದರೆ ಇಲ್ಲಿ ನೋ ಅಂತ ಕೊಡಬೇಕಾಗುತ್ತೆ. ಸೊ ಎರಡು ಅಡ್ರೆಸ್ ಒಂದೇ ಆಗಿದ್ದರೆ ಹೌದು ಅಂತ ಕೊಡಿ, ಬೇರೆ ಬೇರೆ ಆಗಿದ್ದರೆ ಇಲ್ಲ ಅಂತ ಕೊಡಿ. ಅದಾದ ನಂತರ ಪತ್ರಕಾರಕ್ಕಾಗಿ ಪೂರ್ಣ ವಿಳಾಸ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಮೇಲಿರುವಂಥ ಅಡ್ರೆಸ್ ಇಲ್ಲಿ ಫಿಲಪ್ ಆಗಿಬಿಡುತ್ತೆ. ಇಲ್ಲಿ ಕೂಡ ಅಷ್ಟೇ, ಡಿಸ್ಟಿಕ್ಕು, ತಾಲೂಕು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ಯಾವುದು ಅಂತ ಕೊಟ್ಟರೆ ಮೇಲೆ ಕೆಳಗಡೆ ಫಿಲ್ ಆಗುತ್ತೆ.
ಅದನಂತರ ಪಿನ್ ಕೋಡ್ ಮೊಬೈಲ್ ನಂಬರ್ ಅನ್ನು ಹಾಕಿ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಚಾಲ್ತಿ ಇರುವ ಮೊಬೈಲ್ ನಂಬರ್ ಅದನಂತರ ಇಮೇಲ್ ವಿಳಾಸ ಇಮೇಲ್ ಐಡಿ ಅನ್ನು ಎಂಟರ್ ಮಾಡಿ ಇಲ್ಲಿ ಸ್ಟಾರ್ ಮಾರ್ಕ್ ಇದಾವೆ ಸ್ಟಾರ್ ಮಾರ್ಕ್ ಇರೋವೆಲ್ಲ ಕಂಪಲ್ಸರಿ ಫಿಲ್ ಮಾಡಬೇಕು ಮ್ಯಾಂಡೇಟರಿ ಫೀಲ್ಡ್ ಅಂತ ಅರ್ಥ ಸ್ಟಾರ್ ಮಾರ್ಕ್ ಇರೋ ಸ್ಟಾರ್ ಮಾರ್ಕ್ ಇಲ್ಲ ಅಂದ್ರೆ ಅವನ್ನ ಫಿಲ್ ಅಪ್ ಮಾಡೋ ಆಗಿಲ್ಲ ನಡೆಯುತ್ತೆ ನೋಡಿ ಇಮೇಲ್ ಅಡ್ರೆಸ್ ಹಾಕಿದ ನಂತರ ತಾವು ವಿವಾಹಿತರೆ ಅಂತ ಕೇಳುತ್ತೆ ಮದುವೆಯಾಗಿದ್ರೆ ಎಸ್ ಅನ್ನು ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ ಮಿಸಲಾತಿ ಕೋರಿರುವಿರ ಅಂತ ಕೇಳುತ್ತೆ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಟಿಕ್ ಮಾಡಿ ಕನ್ನಡ ಮಾಧ್ಯಮ ಆಗಿದ್ರೆ ಎಸ್ ಅಂತ ಕೊಡಿ ಆಗಿದ್ದಿಲ್ಲ ಅಂದ್ರೆ ನೋ ಅಂತ ಟಿಕ್ ಮಾಡಿ ಯೋಜನಾ ನಿರಾಶ್ರಿತ ಪಿಡಿಪಿ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಪಿಡಿಪಿ ಹೊಂದಿದ್ರೆ ಎಸ್ ಅಂತ ಕೊಡಬೇಕಾಗುತ್ತೆ ಇದಿಲ್ಲ ಅಂದ್ರೆ ನೋ ಅಂತ ಕೊಡಿ ಅಂಗವಿಕಲ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಮಾಡಿ ಇದ್ದಿದ್ದಿಲ್ಲ ಅಂದ್ರೆ ನೋ ಅಂತ ಮಾಡಿ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಟಿಕ್ ಮಾಡಿ ಮಾಜಿ ಸೈನಿಕ ಅಭ್ಯರ್ಥಿ ಆಗಿಲ್ಲ ಅಂದ್ರೆ ನೋ ಅಂತ ಟಿಕ್ ಮಾಡಿ ವಯೋಮಿತಿ ಸಡಿಲಿಕೆ ಕೋರಿದ್ರೆ ಅಂತ ಕೇಳುತ್ತೆ ವಯೋಮಿತಿ ಸಡಿಲಿಕೆ ಕೋರಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ನೋ ಅಂತ ಕೊಡಿ ಅದನಂತರ 10ನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಆಗಿ ನೀವು ಅಭ್ಯಸಿಸಿದಿರಾ ಅಂತ ಕೇಳುತ್ತೆ ಫಸ್ಟ್ ಲ್ಯಾಂಗ್ವೇಜ್ ನೀವು ಕಲ್ತಿದ್ರೆ ಎಸ್ ಅಂತ ಕೊಡಿ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕೊಡಿ ಥರ್ಡ್ ಇದ್ದರೆ ನೋ ಅಂತ ಕೊಡಬೇಕಾಗುತ್ತೆ ಮೊದಲನೇ ಭಾಷೆಯಾಗಿ ನೀವು ಕಲ್ತಿದ್ರೆ ಎಸ್ ಅಂತ ಕೊಡಬೇಕು ಅದನಂತರ 10ನೇ ತರಗತಿ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ಅಂತಿದೆ ಇಲ್ಲಿ ಎಂಟರ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅಂತಿದೆ ಮಾಸ್ ಕಾರ್ಡ್ನಲ್ಲಿ ಇರುವಂಥ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಅದನಂತರ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳುತ್ತೆ ವಿದ್ಯಾರ್ಹತೆ ಇಲ್ಲಿ ನೋಡಿ ಪಿ ವಿ ಸಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಈ ರೀತಿಯಾಗಿ ಇಲ್ಲಿ ಬಂದಿರುತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವೊಂದು ಕೋರ್ಸ್ ಮುಗಿದಿದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಮಾರ್ಕ್ಸನ್ನು ಕೇಳುತ್ತೆ ಅಪ್ಡೇಟ್ ಮಾರ್ಕ್ಸ್ ತೊಗೊಂಡಿರುವಂಥ ಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮಿನಿಮಮ್ ಆಗಿ ನಾನು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದಾರೋ ಅಷ್ಟು ಮಾರ್ಕ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ ಪಿ ವಿ ಸಿಯಲ್ಲಿ ಪಡೆದಿರುವ ಅಂಕ ಅಂತ ಕೇಳುತ್ತೆ ಇಲ್ಲಿ ಪಡೆದಿರುವ ಅಂಕನ ಹಾಕಬೇಕು ಇಲ್ಲಿ ಗರಿಷ್ಠ ಅಂಕ ಟೋಟಲ್ ಮಾರ್ಕ್ಸನ್ನು ಇಲ್ಲಿ ಹಾಕಬೇಕು ಅದಾದ ನಂತರ ಪರ್ಸೆಂಟೇಜು ಆಟೋಮೆಟಿಕ್ಕಾಗಿ ಬರುತ್ತೆ ಬಟ್ ಇಲ್ಲಿ ಯಾಕೋ ಬರ್ತಾ ಇಲ್ಲ ಇಲ್ಲಿ ಪಡೆದಿರುವ ಅಂಕ ಗರಿಷ್ಠ ಅಂಕ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಹಾಕಬೇಕು ಅದನಂತರ ಕಾಲೇಜ್ ನೇಮು ಯಾವ ಒಂದು ಕಾಲೇಜ್ನಲ್ಲಿ ನೀವು ಓದಿದ್ದೀರಾ ನಿಮ್ಮ ಒಂದು ಪಿ ಯು ಸಿ ಮಾಸ್ಕರ್ನಲ್ಲಿ ನಿಮಗೆ ಕೊಟ್ಟಿರ್ತಾರೆ ಕಾಲೇಜ್ ನೇಮು ಆ ಒಂದು ಕಾಲೇಜ್ ಹೆಸರನ್ನು ಇಲ್ಲಿ ಎಂಟ್ರ್ ಮಾಡಿ ಕಾಲೇಜ್ ಹೆಸರು ಎಂಟ್ರ್ ಮಾಡಿದ ನಂತರ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ನೌಕರರಾಗಿದ್ದೀರಾ ಅಂತ ಕೇಳುತ್ತೆ ಸರ್ಕಾರಿ ಸೇವೆಯಲ್ಲಿದ್ದರೆ ಎಸ್ ಅಂತ ಟಿಕ್ ಮಾಡಿಲ್ಲ ಅಂದರೆ ನೋ ಅಂತ ಕೊಡಿ ಪ್ರಸ್ತುತ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳುತ್ತೆ ಕೆಲಸ ಮಾಡ್ತಿದ್ದರೆ ಎಸ್ ಅಂತ ಕೊಡಿಲ್ಲ ಅಂದರೆ ನೋ ಅಂತ ಕೊಡಿ ಸೇವೆಯಿಂದ ಎಂದಾದರೂ ವಜಾವಾಗಿದ್ದೀರಾ ಅಂತ ಕೇಳುತ್ತೆ ಇಲ್ಲ ಅಂತ ಟಿಕ್ ಮಾಡಿ ಅದಾನಂತ ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ ಅಭ್ಯರ್ಥಿಯ ಘೋಷಣೆ ಇದನ್ನು ಟಿಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಅಂತಿದೆಯಲ್ಲ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಪ್ರಿವ್ಯೂ ಅಂತ ಕೊಟ್ಟ ನಂತರ ನೀವು ಏನೇನು ಅಪ್ಲಿಕೇಶನ್ ಹಾಕಿದ್ರೆ ಅದೆಲ್ಲನೂ ಇಲ್ಲಿ ತೋರಿಸುತ್ತೆ ಡೀಟೇಲ್ ಆಗಿ ಇಲ್ಲಿ ಅಪ್ಲಿಕೇಶನ್ ಪ್ರಿವ್ಯೂ ನೀವು ನೋಡ್ಕೊಳ್ಳಿ ಏನಿದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಇವಾಗ ಸರಿಪಡಿಸ್ಕೋಬೇಕು ಇಲ್ಲಿ ಎಡಿಟ್ ಅಂತ ಕೊಟ್ಟಿದ್ದಾರೆ ಏನಾದರೂ ಮಿಸ್ಟೇಕ್ ಇದ್ದರೆ ಎಡಿಟ್ ಕೂಡ ಮಾಡ್ಕೋಬೋದು ಎಲ್ಲನೂ ಸರಿಯಾಗಿ ನೋಡಿಕೊಂಡು ಸರಿಯಾಗಿದ್ದರೆ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡನ್ನು ಕಾಣುತ್ತೆ ಈ ಒಂದು ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಕ್ಯಾಪ್ಚರ್ ಅಂತಿದ್ದಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಕ್ಯಾಪ್ಚರ್ ಕೋಡನ್ನು ಹಾಕಿ ಹಾಕಿದ ನಂತರ ಇಲ್ಲಿ ಸೇವ್ ಚೇಂಜಸ್ ಅಂತ ಇದೆಲ್ಲ ಸೇವ್ ಅಂತ ಕ್ಲಿಕ್ ಮಾಡಿ ನೋಡಿ ಈ ರೀತಿಯಾಗಿ ಬರುತ್ತೆ ರಿಜಿಸ್ಟರ್ ಸಕ್ಸಸ್ಫುಲ್ಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಐ ಡಿ ಈಸ್ ಪ್ಲೀಸ್ ನೋಟ್ ಡೌನ್ ದ ಫ್ಯೂಚರ್ ರೆಫರೆನ್ಸ್ ಕ್ಲಿಕ್ ಹೋಮ್ ಟು ಗೋ ಟು ಹೋಮ್ ಪೇಜ್ ಅಂತ ಬಂದಿದೆ ಈ ಒಂದು ಅಪ್ಲಿಕೇಶನ್ ಐ ಡಿಯನ್ನು ನೋಟ್ ಮಾಡ್ಕೋಬೇಕು ಈ ಒಂದು ಅಪ್ಲಿಕೇಶನ್ ಐ ಡಿ ನೋಟ್ ಮಾಡ್ಕೊಂಡ ನಂತರ ನೀವು ನೆಕ್ಸ್ಟ್ ಫೋಟೋ ಮತ್ತು ಸೈನ್ ಇನ್ ಅಪ್ಲೋಡ್ ಮಾಡೋದಿರುತ್ತೆ ಇಲ್ಲಿ ಹೋಮ್ಗೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಇವಾಗ ಅಪ್ಲೋಡ್ ಮಾಡೋ ಅಂತದಿರುತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಹೋಮ್ ಪೇಜ್ ಬರುತ್ತೆ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತಿದೆಲ್ಲ ನೆಕ್ಸ್ಟ್ ಸ್ಟೆಪ್ಪು ಎರಡನೇ ಸ್ಟೆಪ್ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಪ್ಲೋಡ್ ಪೇಜ್ ಓಪನ್ ಆಗುತ್ತೆ ನಿಮಗೆ ನೋಡಿ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಬಂದಿದ್ದಲ್ಲ ಆ ಒಂದು ಅಪ್ಲಿಕೇಶನ್ ಐ ಡಿನ ಎಂಟರ್ ಮಾಡಬೇಕು ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ ಅಪ್ಲಿಕೇಶನ್ ಹಾಕುವಾಗ ಯಾವೊಂದು ಡೇಟನ್ನು ಎಂಟರ್ ಮಾಡಿರ್ತಿದ್ರೆ ಆ ಒಂದು ಡೇಟನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ ಮೊದಲನೇದಾಗಿ ಇಲ್ಲಿ ಅಪ್ಲೋಡ್ ಫೋಟೋ ಅಂತಿದೆ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ 100 KB ಒಳಗೆ ಸೈಜ್ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ 100 KB ಅಂತ ಕೊಟ್ಟಿದ್ದಾರೆ 100 KB ಒಳಗಡೆ ಇರಬೇಕು ಮತ್ತು ಇಲ್ಲಿ ಸೈಜನ್ನು ಕೊಟ್ಟಿದ್ದಾರೆ 45 mm ಮತ್ತು 35 mm ಇರಬೇಕಂತ ಕೊಟ್ಟಿದ್ದಾರೆ ಉದ್ದ ಆಗಲ್ಲ ಒಂದು ಈ ಒಂದು ಸೈಜಿನಲ್ಲಿ ಜೆ ಪಿ ಜಿ ಫಾರ್ಮೆಟಲ್ಲಿ ಮಾಡ್ಕೋಬೇಕಾಗುತ್ತೆ ಫೋಟೋ ಮತ್ತು ಸಿಗ್ನೇಚರ್ನ ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಅಂತ ಕೊಟ್ಟಿದ್ದಾರೆ ಇದು ಕೂಡ 100 KB ಎರಡು 100 KB ಇದ್ದಾವೆ ಇಲ್ಲಿ ಮೊದಲಿಗೆ ಚೂಸ್ ಫೈಲ್ ಅಂತಿದೆಲ್ಲ ಚೂಸ್ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ ಫೋಟೋ ಅಪ್ಲೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಆಗುತ್ತೆ ಇಲ್ಲಿ ಕೂಡ
ಅಪ್ಲೋಡ್ ಆಗಿದ್ದು ನಿಮಗೆ ಇಲ್ಲಿ ಕಾಣಿಸುತ್ತೆ ಫೋಟೋ ಅಪ್ಲೋಡ್ ಆಗಿದೆ ಇಲ್ಲಿ ಬರುತ್ತೆ ಸೈನ್ ಅಪ್ಲೋಡ್ ಆಗಿದೆ ಇಲ್ಲಿ ಬರುತ್ತೆ ಎಲ್ಲಾನು ಸರಿಯಾಗಿ ಅಪ್ಲೋಡ್ ಮಾಡಿ ಮಾಡಿದ ನಂತರ ಇಲ್ಲಿ ಸೇವ್ ಅಂತ ಇದೆ ನೋಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಗೆ ಹೋಗುತ್ತೆ ಅದು ಸೇವ್ ಅಂತ ಕೊಡಿ ಸೇವ್ ಅಂತ ಕೊಟ್ಟ ನಂತರ ಎರಡು ಸೇವ್ ಆಗುತ್ತೆ ಫೋಟೋ ಮತ್ತು ಸಿಗ್ನೇಚರ್ ಎರಡು ಸೇವ್ ಆಗುತ್ತೆ ಸೇವ್ ಆದ ನಂತರ ಇಲ್ಲಿ ಹೋಮ್ ಪೇಜ್ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಒಂದು ಪ್ರಿಂಟ್ ಅಪ್ಲಿಕೇಶನ್ ತಕೊಂಡಿರುತ್ತೆ ಎರಡು ಮಾಡಿದ ನಂತರ ಹೋಮ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಫೈಲ್ ಎಲ್ಲ ಅಪ್ಲೋಡ್ ಆದ ನಂತರ ಮತ್ತೆ ಹೋಮ್ ಪೇಜ್ ಗೆ ಬರಬೇಕು ಇಲ್ಲಿ ಮತ್ತೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇಲ್ಲಿ ನೀವು ಇವಾಗ ಲಾಸ್ಟ್ ಎಲ್ಲಾನು ಅಪ್ಲಿಕೇಶನ್ ಹಾಕಿ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತಿಲ್ಲ ಅಪ್ಲಿಕೇಶನ್ ಪ್ರಿಂಟ್ ಅನ್ನು ಇಲ್ಲಿ ಪ್ರಿಂಟ್ ಅನ್ನು ತಕೋಬೇಕಾಗುತ್ತೆ ಇಲ್ಲಿ ಕೂಡ ಅಷ್ಟೇ ಅಪ್ಲಿಕೇಶನ್ ನಂಬರ್ ಅನ್ನು ಹಾಕಬೇಕು ಹಾಕಿ ಡೇಟ್ ಆಫ್ ಬರ್ತ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ರೀತಿಯಾಗಿ ಇಲ್ಲಿ ಫೋಟೋ ಮತ್ತೆ ಸೈನ್ ಇರುತ್ತೆ ಇದನ್ನ ನಾನು ಬ್ಲರ್ ಮಾಡಿದ್ದೀನಿ ಇಲ್ಲಿ ಇನ್ಫರ್ಮೇಷನ್ ಇರುತ್ತೆ ಏನೆಲ್ಲ ನೀವು ಫಿಲ್ ಅಪ್ ಮಾಡಿದಿರಿ ಅಂತ ಅಪ್ಲಿಕೇಶನ್ ಅಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುತ್ತಾರೆ ಇದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿದೆ ಅಂತ ಇನ್ನೊಮ್ಮೆ ಒಂದ್ಸಲ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಯಾವುದೇ ರೀತಿ ಮತ್ತೆ ಎಡಿಟ್ ಮಾಡೋಕೆ ಚಾನ್ಸ್ ಕೊಟ್ಟಿಲ್ಲ ಆಪ್ಷನ್ ಕೂಡ ಇಲ್ಲ ಅಲ್ಲಿ ಎಡಿಟ್ ಮಾಡೋ ಅವಕಾಶ ಇಲ್ಲ ಸೋ ಹಾಕುವಾಗನೇ ತುಂಬಾ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ ಈ ರೀತಿಯಾಗಿ ಬರುತ್ತೆ ಕೆಳಗಡೆ ಇಲ್ಲಿ ನೋಡಿ ಡಿಜಿಟಲಿ ಸೈನ್ ಇಡ್ ಬೈ ಅಥರೈಸ್ಡ್ ಪರ್ಸನ್ WRDO ಅಂತ ಬಂದಿರುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ರೈಟ್ ಮಾರ್ಕ್ ಬಂದಿರಬೇಕು ಇಲ್ಲಿ ಪ್ರಿಂಟ್ ಅಂತ ಇದೆಲ್ಲ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಒಂದು PDF ಅನ್ನು ಸೇವ್ ಮಾಡ್ಕೊಳ್ಳಿ ಹಾಗೆ ಪ್ರಿಂಟ್ ಅನ್ನು ತೆಗೆದುಕೊಳ್ಳಿ ಈ ರೀತಿಯಾಗಿ ತುಂಬಾ ಈಜಿಯಾಗಿ ನೀವು ಜಲಸಂಪನ್ಮೂಲ ಇಲಾಖೆಯ SDA ಹುದ್ದೆಗಳನ್ನು ಈ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕೋದಿರುತ್ತೆ ಇದರಲ್ಲೇನ ನಿಮಗೆ ಗೊತ್ತಾಗಿಲ್ಲ ಅಂದರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಳಿಕೊಡ್ತೇನೆ ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ಸೈನ್ ಮತ್ತು ಫೋಟೋ ಅಪ್ಲೋಡ್ ಮಾಡೋವರೆಗೂ ಇದು ಪ್ರಿಂಟ್ ನಿಮಗೆ ಸಿಗೋದಿಲ್ಲ ಸೈನ್ ಮತ್ತು ಫೋಟೋ ಅಪ್ಲೋಡ್ ಮಾಡಿದ ನಂತರನೇ ನಿಮಗೆ ಈ ಒಂದು ಪ್ರಿಂಟ್ ಅಪ್ಲಿಕೇಶನ್ ಸಿಗುತ್ತೆ ಅಲ್ಲಿವರೆಗೂ ಸಿಗೋದಿಲ್ಲ ಇದಿಷ್ಟು ಈ ಒಂದು SDA ಹುದ್ದೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸು ಅಂತ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ ಮತ್ತು ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್